हरि ओम। सुख दुखे समे कृत्वा लाभा लाभौ जया जयौ तथो युद्धाय युज्यस्व नैवं पापम वाप्सि। हरि ओम। ಇದು ಭಗವದ್ಗೀತೆಯ 2ನೇ ಅಧ್ಯಾಯದ 38ನೇ ಶ್ಲೋಕ. ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಸುಖ ದುಃಖ ಸಮೇ ಕೃತ್ವ, ಸುಖ ದುಃಖಗಳನ್ನು ಸಮನಾಗಿ ಕಾಣು. ಲಾಭ ಲಾಭೋ ಜಯಾಜಯೋ, ಲಾಭ ಆಗಲಿ ಅಥವಾ ನಷ್ಟವಾಗಲಿ ಅದು ಎರಡನ್ನೂ ನೀನು ಸ್ವೀಕರಿಸಲೇಬೇಕು. ಏಕೆ ಎಂದರೆ ಈ ಜಗತ್ತಿನಲ್ಲಿ ಬಂದವರಿಗೆ ಇವು ಎಲ್ಲವೂ ಸಹ ಸ್ವಾಭಾವಿಕ. ಸುಖ ಎಲ್ಲಿದೆಯೋ ಅಲ್ಲಿ ದುಃಖ ಇದೆ, ಲಾಭ ಎಲ್ಲಿದೆ ಅಲ್ಲಿ ನಷ್ಟವೂ ಇದೆ. ಸುಖ ದುಃಖ ಲಾಭ ನಷ್ಟ ಇವು ಎಲ್ಲ ದ್ವಂದ್ವಗಳು ಜೀವನದಲ್ಲಿ ಇರುವಂಥದ್ದೇ, ಒಂದೇ ನಾಣ್ಯದ ಎರಡು ಮುಖಗಳಂತೆ. ಅದರಂತೆ ಹೇಳ್ತಾನೆ ಭಗವಂತ, ಇವುಗಳನ್ನೆಲ್ಲ ನೀನು ಸಹಜವಾಗಿ ತೆಗೆದುಕೊಳ್ಳಬೇಕು. ಒಂದು ಸಲ ಮನುಷ್ಯನಾಗಿದ್ದವನು ಜವಾಬ್ದಾರಿಯನ್ನು ಹೊತ್ತುಕೊಂಡ ನಂತರ ಈ ರೀತಿಯಾದ ಮನೋಭಾವನೆಯು ನಮ್ಮದಾಗಿರಬೇಕು. ಸುಖಕ್ಕೆ ಸುಖ ಎನ್ನಬೇಡ, ದುಃಖಕ್ಕೆ ದುಃಖ ಎನ್ನಬೇಡ. ಸುಖ ದುಃಖಗಳು ಇವು ಎರಡು ಪ್ರಾರಬ್ಧವಶದಿಂದ ಪ್ರಾಪ್ತವಾಗಿರುತ್ತವೆ. ಅದನ್ನು ನೀನು ಸಹಜ ರೀತಿಯಿಂದ ಸ್ವೀಕರಿಸಿದ್ದಾದರೆ ಜೀವನದಲ್ಲಿ ನಾವು ಸುಖವಾಗಿ ಬಾಳಬಹುದೆನ್ನುವುದೇ ಈ ಶ್ಲೋಕದ ಅರ್ಥವಾಗಿದೆ. ಹರಿ ಓಂ. ಓಂ ತತ್ಸತ್.